ನೋಡ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿ ಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಕಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಕಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದ್ರು ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಇಳಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದ್ರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಪಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ರು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರು ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದ್ರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅಲೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕೂ ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸಿಪ್ಪಯ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರುವ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡಿಮೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುವಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ. ಇನ್ನು
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸುತ್ತೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರೋ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೆ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರೋದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ಗಿದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ಟಾಗ್ಲಿ ಫ್ಲಾಪ್ ಆಗ್ಲಿ, ಡಿಬಾಸ್ ಗತ್ತು ಬೇರತ್ತಿಗೆ ಬ್ರೇಕೇ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಹೆರಸ್ತಿದೆ. ಕೀಪ್ ರಾಕಿ, ಆಲ್ ದಿ ಬೆಸ್ಟ್ ಸಚ್ಚು. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿ ಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಖಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಖಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದ್ರೂ ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಇಳಿದ್ರು. ಈ ಸಮಯದಲ್ಲಿ ಧೃತಿಗೆಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರು ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅಲೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕು ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸುಬ್ಬಯ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರೋ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುವಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸುತ್ತೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರುವ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೇ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರುವುದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿ ಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ಗಿದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ಟಾಗ್ಲಿ ಫ್ಲಾಪ್ ಆಗ್ಲಿ, ಡಿ ಬಾಸ್ ಗತ್ತು ಬೇರತ್ತಿಗೆ ಬ್ರೇಕೆ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಹೆರಸ್ತಿದೆ. ಕೀಪ್ ರಾಕಿಂಗ್, ಆಲ್ ದಿ ಬೆಸ್ಟ್ ಸಚ್ಚು. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿ ಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಕಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಕಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದ್ರು ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನ್ರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಇಳಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದ್ರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರು ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದ್ರೆ ಅದು 2002 ಬಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅಲೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ನೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕು ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸುಪ್ಪಯ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರುವ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡಿಮೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುವಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸಿದೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರೋ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೆ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರೋದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ಗಿದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ಟಾಗ್ಲಿ ಫ್ಲಾಪ್ ಆಗ್ಲಿ ಡಿಬಾಸ್ ಗತ್ತು ಬೇರತ್ತಿಗೆ ಬ್ರೇಕೇ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆಸ್ತಿದೆ. ಕೀಪ್ ರಾಕಿಂಗ್. All the best to the two. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಖಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಖಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದ್ರೂ ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಇಳಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರು ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅಲೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕು ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸಿಪಾಳ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರೋ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುವಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸುತ್ತೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರೋ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೇ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರೋದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿ ಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ಗಿದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ಟಾಗ್ಲಿ ಫ್ಲಾಪ್ ಆಗ್ಲಿ, ಡಿ ಬಾಸ್ ಗತ್ತು ಬೇರತ್ತಿಗೆ ಬ್ರೇಕೆ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆಸ್ತಿದೆ. ಕೀಪ್ ರಾಕಿಂಗ್, ಆಲ್ ದಿ ಬೆಸ್ಟ್. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿ ಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಕಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಕಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದ್ರು ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಇಳಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದ್ರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರು ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅಲೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕೂ ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸಿಪ್ಪಯ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರೋ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡಿಮೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುವಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸುತ್ತೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರೋ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೆ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರೋದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ಗಿದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ ಆಗ್ಲಿ ಫ್ಲಾಪ್ ಆಗ್ಲಿ, ಡಿಬಾಸ್ ಗತ್ತು ಬೇರತ್ತಿಗೆ ಬ್ರೇಕೇ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಬೆರೆಸ್ತಿದೆ. ಕೀಪ್ ರಾಕಿ, ಆಲ್ ದಿ ಬೆಸ್ಟ್ ಸಚ್ಚು. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಕಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಕಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದ್ರೂ ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಇಳಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದ್ರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ರು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರು ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದ್ರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅಲೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕು ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸಿಪ್ಪಯ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರೋ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ರವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುವಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ಇನ್ನು ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸುತ್ತೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರೋ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೇ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರೋದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ಗಿದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ಟಾಗ್ಲಿ ಫ್ಲಾಪ್ ಆಗ್ಲಿ, ಡಿಬಾಸ್ ಗತ್ತು ಬೇರತ್ತಿಗೆ ಬ್ರೇಕೆ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆಸ್ತಿದೆ. ಕೀಪ್ ರಾಕಿಂಗ್, ಆಲ್ ದಿ ಬೆಸ್ಟ್ ಟು ಯು. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿ ಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಕಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಕಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದ್ರು ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಇಳಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದ್ರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರೂ ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅರೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕು ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸಿಪ್ಪಯ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರೋ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುವಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸುತ್ತೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರೋ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೆ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರೋದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ಗಿದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ಟಾಗ್ಲಿ ಫ್ಲಾಪ್ ಆಗ್ಲಿ ಡಿಬಾಸ್ ಗತ್ತು ಬೇರತ್ತಿಗೆ ಬ್ರೇಕೆ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆಸ್ತಿದೆ. ಕೀಪ್ ರಾಕಿ, ಆಲ್ ದಿ ಬೆಸ್ಟ್ ಸಚ್ಚು. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿ ಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಕಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಕಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದ್ರೂ ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಇಳಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದ್ರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರು ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದ್ರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅಲೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕು ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸಿಪಾಯ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರೋ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುವಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸುತ್ತೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರೋ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೇ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರೋದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿ ಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ ಇದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ಟಾಗ್ಲಿ ಫ್ಲಾಪ್ ಆಗ್ಲಿ, ಡಿ ಬಾಸ್ ಗತ್ತು ಬೇರತ್ತಿಗೆ ಬ್ರೇಕೆ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆಸ್ತಿದೆ. ಕೀಪ್ ರಾಕಿಂಗ್, ಆಲ್ ದಿ ಬೆಸ್ಟ್ ಟು ಯು. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿ ಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಕಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಕಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದ್ರೂ ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಇಳಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದ್ರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರೂ ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದ್ರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅಲೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕು ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸಿಪ್ಪಯ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರೋ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುಗಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸುತ್ತೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರೋ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೇ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರೋದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ಗಿದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ ಆಗ್ಲಿ ಫ್ಲಾಪ್ ಆಗ್ಲಿ, ಡಿಬಾಸ್ ಗತ್ತು ಬೇರತ್ತಿಗೆ ಬ್ರೇಕೆ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆಸ್ತಿದೆ. ಕೀಪ್ ರಾಕಿ, ಆಲ್ ದಿ ಬೆಸ್ಟ್ ಸಚ್ಚು. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿ ಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಕಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಕಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದ್ರೂ ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಹಿಡಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದ್ರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ರು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರು ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದ್ರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅಲೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕು ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸಿಪಾಳ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರೋ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುವಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸುತ್ತೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರೋ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೇ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರೋದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿ ಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ ಇದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ಟಾಗ್ಲಿ ಫ್ಲಾಪ್ ಆಗ್ಲಿ, ಡಿ ಬಾಸ್ ಗತ್ತು ಬೇರತ್ತಿಗೆ ಬ್ರೇಕೇ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಹೆರಸ್ತಿದೆ. ಕೀಪ್ ರಾಕಿಂಗ್, ಆಲ್ ದಿ ಬೆಸ್ಟ್. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿ ಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಕಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಕಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದರೂ ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಇಳಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದ್ರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ರು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರೂ ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದ್ರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅಲೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕು ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸಿಪಾಳ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರುವ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುವಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸಿದೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರೋ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೇ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರೋದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ಗಿದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ ಆಗ್ಲಿ ಫ್ಲಾಪ್ ಆಗ್ಲಿ, ಡಿಬಾಸ್ ಗತ್ತು ಬೇರತ್ತಿಗೆ ಬ್ರೇಕೆ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಹೆರಸ್ತಿದೆ. ಕೀಪ್ ರಾಕಿ, ಆಲ್ ದಿ ಬೆಸ್ಟ್ ಸಚ್ಚು. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಕಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಕಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದ್ರೂ ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಇಳಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದ್ರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರು ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದ್ರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅರೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕು ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸಿಪಾಳ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರೋ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುವಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸುತ್ತೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರುವ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೇ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರುವುದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿ ಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ಗಿದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ಟಾಗ್ಲಿ ಫ್ಲಾಪ್ ಆಗ್ಲಿ, ಡಿ ಬಾಸ್ ಗತ್ತು ಗೈರತ್ತಿಗೆ ಬ್ರೇಕೇ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆಸ್ತಿದೆ. ಕೀಪ್ ರಾಕಿಂಗ್, ಆಲ್ ದಿ ಬೆಸ್ಟ್. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿ ಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಕಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಕಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದ್ರು ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಇಳಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದ್ರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರೂ ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅಲೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕು ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸಿಪಾಳ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರುವ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುಗಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸುತ್ತೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರೋ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೆ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರೋದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ಗಿದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ಟಾಗ್ಲಿ ಫ್ಲಾಪ್ ಆಗ್ಲಿ, ಡಿಬಾಸ್ ಗತ್ತು ಬೇರತ್ತಿಗೆ ಬ್ರೇಕೇ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಹೆರಸ್ತಿದೆ. ಕೀಪ್ ರಾಕಿ, ಆಲ್ ದಿ ಬೆಸ್ಟ್ ಸಚ್ಚು. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಕಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಕಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದ್ರೂ ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಹಿಡಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದ್ರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ರು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರು ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದ್ರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅಲೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕೂ ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸಿಪ್ಪಯ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರೋ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡಿಮೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನು ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುಗಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸುತ್ತೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರುವ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೇ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರೋದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿ ಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ಗಿದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ಟಾಗ್ಲಿ ಫ್ಲಾಪ್ ಆಗ್ಲಿ, ಡಿ ಬಾಸ್ ಗತ್ತು ಬೇರತ್ತಿಗೆ ಬ್ರೇಕೇ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆಸ್ತಿದೆ. ಕೀಪ್ ರಾಕಿಂಗ್, ಆಲ್ ದಿ ಬೆಸ್ಟ್ ಫ್ರಮ್ ದಿ ಟೂ. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿ ಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಕಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಕಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದರೂ ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಇಳಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದ್ರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ರು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರೂ ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅಲೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕು ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸಿಪಾಳ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರುವ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುವಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸುತ್ತೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರೋ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೆ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರೋದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ಗಿದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ಟಾಗ್ಲಿ ಫ್ಲಾಪ್ ಆಗ್ಲಿ, ಡಿಬಾಸ್ ಗತ್ತು ಬೇರತ್ತಿಗೆ ಬ್ರೇಕೆ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಹೆರಸ್ತಿದೆ. ಕೀಪ್ ರಾಕಿ, ಆಲ್ ದಿ ಬೆಸ್ಟ್ ಸಚ್ಚು. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಕಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಕಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದ್ರೂ ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಹಿಡಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದ್ರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ರು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದ್ರು ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದ್ರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅಲೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕೂ ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸಿಪ್ಪಯ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರೋ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುವಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸುತ್ತೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರೋ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೇ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರೋದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ಗಿದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ಟಾಗ್ಲಿ ಫ್ಲಾಪ್ ಆಗ್ಲಿ, ಡಿಬಾಸ್ ಗತ್ತು ಬೇರತ್ತಿಗೆ ಬ್ರೇಕೇ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಬೆರೆಸ್ತಿದೆ. ಕೀಪ್ ರಾಕಿ, ಆಲ್ ದಿ ಬೆಸ್ಟ್ ಫ್ರಮ್ ದಿ ಟು. ಮಾಸ್ ಸಿನಿಮಾಗಳ ಸರ್ದಾರ, ನಿರ್ಮಾಪಕ ನಿರ್ದೇಶಕರ ಪಾಲಿನ ಡಾರ್ಲಿಂಗ್, ಕನ್ನಡ ಚಿತ್ರರಂಗದ ಓಡೋ ಕುದುರೆ, ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಸರು ದರ್ಶನ್, ಆದರೆ ಎಲ್ಲರೂ ಕರೆಯೋದು ಡಿಬಾಸ್. ಕನ್ನಡ ಚಿತ್ರರಂಗದ ಹೆಸರಾಂತ ಕಳನಟ ತೂಗುದೀಪ್ ಶ್ರೀನಿವಾಸರ ಪುತ್ರ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋಕೆ ನಡೆಸಿದ ಹೋರಾಟ ಅಂತಿಂತದ್ದಲ್ಲ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್. 16/2/1977 ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ ತೂಗುದೀಪ್. ತಂದೆ ತೂಗುದೀಪ್ ಶ್ರೀನಿವಾಸ್ ಪ್ರಖ್ಯಾತ ನಟ, ಕಳನಟರಾಗಿ ಎಲ್ಲ ದಿಗ್ಗಜ ನಟರ ಜೊತೆ ಅಭಿನಯಿಸಿದ್ದರಾದರೂ ಹೇಳಿಕೊಳ್ಳುವಂತಹ ಆದಾಯ ಬರ್ತಿರಲಿಲ್ಲ. ಆದರೂ ಸಹ ಮಕ್ಕಳಿಗೆ ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಳ್ತಿದ್ರು. ಶೂಟಿಂಗ್ ಕಾರಣದಿಂದಾಗಿ ಹಲವು ಊರುಗಳಿಗೆ ತೆರಳುತ್ತಿದ್ದ ತಂದೆ ಜೊತೆ ದರ್ಶನರಿಗೆ ಒಡನಾಟ ಕಡಿಮೆ. ಸಹೋದರ ದಿನಕರ್ ಹಾಗೂ ಸಹೋದರಿ ದಿವ್ಯಾರೊಟ್ಟಿಗೆ ತಾಯಿ ಮೀನಾರ ಆರೈಕೆಯಲ್ಲಿ ಆಡಿ ಬೆಳೆದವರು ದರ್ಶನ್. ದುರಂತ ಏನಪ್ಪಾ ಅಂದ್ರೆ, ದರ್ಶನ್ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಅವರಿಗೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಅಪ್ಪನ ಅನಾರೋಗ್ಯದ ಸುದ್ದಿ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಇಳಿದ್ರು. ಈ ಸಮಯದಲ್ಲಿ ಧೃತಿಗಿಡದ ದರ್ಶನ್ರ ತಾಯಿ ಮೀನಾ ಒಂದು ಕಿಡ್ನಿಯನ್ನ ತನ್ನ ಗಂಡನಿಗೆ ದಾನ ಮಾಡಿ ಪತಿಯನ್ನ ಉಳಿಸಿಕೊಂಡಿದ್ರು. ಒಂದಷ್ಟು ದಿನ ಚೆನ್ನಾಗಿದ್ದ ತೂಗುದೀಪ್ ಶ್ರೀನಿವಾಸ್ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದ್ರು. ಈ ಸಮಯದಲ್ಲಿ ದರ್ಶನ್ ಮಾನಸಿಕ ಖಿನ್ನತೆಗೆ ಒಳಗಾದ್ರು. ಇಂತಹ ಸಮಯದಲ್ಲಿ ದರ್ಶನ್ರಿಗೆ ಆತ್ಮಸ್ಥೈರ್ಯ ತುಂಬಿದವರು ತಾಯಿ ಮೀನಾ ತೂಗುದೀಪ್. ಮೈಸೂರಿನಲ್ಲಿ ಡಿಪ್ಲೊಮೋ ಮಾಡುತ್ತಿದ್ದ ದರ್ಶನ್ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ನೀನಾಸಂ ಸೇರಿಕೊಂಡ್ರು. ನೀನಾಸಂನಲ್ಲಿ ತರಬೇತಿ ಪಡೆದು ಅಭಿನಯದ ಹುಚ್ಚು ಹಿಡಿಸಿಕೊಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಕಾಲಿಟ್ರು. ಆದರೆ ದರ್ಶನ್ ಆಗ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ದರ್ಶನ್ ಬಯಸಿದ್ದು ನಟನೆಯನ್ನ, ಆದರೆ ಸಿಕ್ಕಿದ್ದು ಲೈಟ್ ಬಾಯ್ ಕೆಲಸ. ಒಬ್ಬ ಹಿರಿಯ ಕಲಾವಿದನ ಮಗ ಎಂಬ ಕಾರಣಕ್ಕಾಗ್ಲಿ ಯಾರೂ ಸಹ ದರ್ಶನ್ ರವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಇದೇ ಸಂದರ್ಭದಲ್ಲಿ ದರ್ಶನ್ ರವರಿಗೆ ಬಿಸಿ ಗೌರಿಶಂಕರ್ ರವರ ಪರಿಚಯವಾಯಿತು. ಸಿನಿಮಾಟೋಗ್ರಾಫರ್ ಆಗಿದ್ದ ಗೌರಿಶಂಕರ್ ರವರ ಬಳಿ ಕೆಲವು ಕಾಲ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದು ದರ್ಶನ್. ಇದೇ ಸಮಯಕ್ಕೆ ಸರಿಯಾಗಿ 1997 ಎಸ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ರಿಗೆ ಒಂದು ಸಣ್ಣ ಅವಕಾಶ ದೊರಕಿತ್ತು. ನಂತರ ಡಿಟೆಕ್ಟಿವ್ ಚಂದ್ರಕಾಂತ್, ಅಂಬಿಕಾ ಸೀರಿಯಲ್ನಲ್ಲಿ ಮತ್ತೊಂದಿಷ್ಟು ಅವಕಾಶಗಳು ದೊರಕವಾದರೂ ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹೀಗಿರುವಾಗ ದರ್ಶನ್ಗೆ ಒಲಿದು ಬಂದ ಅದೃಷ್ಟವೆಂದರೆ ಅದು 2002 ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾ ದರ್ಶನ್ ಬದುಕಿನ ಚಿತ್ರಣವನ್ನೇ ಬದಲಿಸಿಬಿಟ್ಟು ನಂತರ ದರ್ಶನ್ ತಿರುಗಿ ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಾ ಹೋಯಿತು. ಯಾವ ನಟ ಒಂದು ಅವಕಾಶಕ್ಕಾಗಿ ಅಲೆಯುತ್ತಿದ್ದೋ ಅದೇ ನಟನ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹಣ ಲೂಟಿ ಪಡೆಯತೊಡಗಿದ್ವು. ಒಂದ್ ಕಾಲದಲ್ಲಿ ಅಪ್ಪ ಕುಡಿಸಿದ ಲೂನಾಗೆ ಪೆಟ್ರೋಲ್ ಹಾಕಿಸೋಕು ಕಷ್ಟಪಡ್ತಿದ್ದ ದರ್ಶನ್ ಇವತ್ತು ಕೋಟಿಗಳ ಒಡೆಯ. ಕರಿಯ, ಕಲಾಸಿಪಾಳ್ಯ, ಅಯ್ಯ, ಇಂದ್ರ, ಶಾಸ್ತ್ರಿ, ಮಂಡ್ಯ, ಸಾರಥಿ, ಬುಲ್ಬುಲ್ ಸೇರಿದಂತೆ ಈಗ ಬಿಡುಗಡೆಗೊಂಡಿರುವ ದರ್ಶನ್ರ 50 ಸಿನಿಮಾ ಕುರುಕ್ಷೇತ್ರದವರೆಗೂ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಬರೀ ನಟರಾಗಿ ಮಾತ್ರವಲ್ಲ, ನಿರ್ಮಾಪಕರಾಗಿ ತಮ್ಮ ಸ್ವಂತ ತೂಗುದೀಪ್ ಬ್ಯಾನರ್ ಅಡಿ ಅನೇಕ ಕಡವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಮುಂದಾಗ್ತಾರೆ. ಮೂಕ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ. ಮೈಸೂರಿನ ಬಳಿ ಮಿನಿ ಝೂ ಒಂದನ್ನ ನಿರ್ಮಿಸಿಕೊಂಡಿದ್ದಾರೆ. ಸಾಕು ಪ್ರಾಣಿಗಳ ಜೊತೆ ಬಿಡುಗಿನ ವೇಳೆಯನ್ನ ಕಳೆದಿದ್ದಾರೆ. ಅನೇಕ ಪ್ರಾಣಿಗಳನ್ನ ದತ್ತು ಪಡೆದು ಸಾಕಿದ್ದಾರೆ.
ದರ್ಶನ್ ಬೈಕ್ ಮತ್ತು ಕಾರ್ ಕ್ರೇಜ್ ಅಚ್ಚರಿ ಮೂಡಿಸುತ್ತೆ. ಬಗೆ ಬಗೆಯ ಕಾರುಗಳು ಬೈಕುಗಳನ್ನ ಖರೀದಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹಾಗೂ ತಾಯಿ ಮೀನಾ ಜೊತೆ ನೆಮ್ಮದಿಯಾಗಿರೋ ದರ್ಶನ್ ಅಭಿಮಾನಿಗಳಿಗೆ ಇಷ್ಟವಾಗೋದೆ ಅವರ ನೇರ ನುಡಿಗಳಿಂದಾಗಿ. ಕಷ್ಟದಿಂದ ಬೆಳೆದು ಸಾಧನೆಯ ಶಿಖರ ಏರಿರೋದಕ್ಕಾಗಿ ಕಷ್ಟ ನಷ್ಟ ಅನುಭವಿಸಿ ಐಷಾರಾಮಿ ಬದುಕು ಸಿಕ್ಕಿದ್ದರೂ ಎಲ್ಲೂ ದರ್ಶನ್ ತಮ್ಮ ತನವನ್ನ ಬಿಟ್ಟುಕೊಡುವುದಿಲ್ಲ. ಮೊದಲು ಹೇಗಿದ್ರೋ ಈಗಲೂ ಅದೇ ರೀತಿ ಇರೋ ವರ್ತನೆಯೇ ಸ್ನೇಹಿತರ ಬಳಗವನ್ನ ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ಅವರು ಎಲ್ಲರ ಮನದಲ್ಲಿ ಡಿಬಾಸ್ ಆಗಿಯೇ ಉಳಿದುಕೊಳ್ತಾರೆ. ಎಲ್ಲರನ್ನ ಸೆಳೆಯುವ ಆಯಸ್ಕಾಂತೀಯ ಶಕ್ತಿ ದರ್ಶನ್ಗಿದೆ. ಸಿನಿಮಾ ರಿಲೀಸ್ ಆಗ್ಲಿ ಬಿಟ್ಟಿ ಹಿಟ್ಟಾಗ್ಲಿ ಫ್ಲಾಪ್ ಆಗ್ಲಿ, ಡಿಬಾಸ್ ಗತ್ತು ಬೇರತ್ತಿಗೆ ಬ್ರೇಕೆ ಬೀಳೋದಿಲ್ಲ. ಕಷ್ಟ ಎಂದವರ ಪಾಲಿಗೆ ಕರಗುವ ದರ್ಶನ್, ಅವರ ಸಹಾಯದ ಮನೋಭಾವ ಅಭಿಮಾನಿಗಳಿಗೆ ಬಹಳ ಇಷ್ಟ. ಅದೇ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆಸ್ತಿದೆ. ಕೀಪ್ ರಾಕಿಂಗ್, ಆಲ್ ದಿ ಬೆಸ್ಟ್.